ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಸಿನಿಮಾಗಳು ಅನೌನ್ಸ್ ಆದಾಗ ಭರ್ಜರಿಯಾಗಿ ಸದ್ ಮಾಡಿರ್ತವೆ ಅದರಲ್ಲೂ ಸ್ಟಾರ್ ಸಿನಿಮಾಗಳು ಅಂತ ಕೇಳ್ಬೇಕಾ ಕೆಲವು ಸಿನಿಮಾಗಳು ಅನೌನ್ಸ್ ಆಗಿ ನಿಂತೋದ್ರೆ ಮತ್ತೆ ಕೆಲವು ಸಿನಿಮಾಗಳು ಕೆಲವು ದಿನ ಶೂಟಿಂಗ್ ಆಗಿ ನಿಂತೋಗಿರ್ತವೆ ನಾವೀಗ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಿಂತು ಹೋದ ಅಥವಾ ಆಗದಂತಹ ಕೆಲವು ಸಿನಿಮಾಗಳ ಬಗ್ಗೆ ಹಾಗಿದ್ರೆ ಲೆಟ್ಸ್ ನಾಟ್ ವೈಟ್ ಮನಿ ವಿಡಿಯೋನ ಮುಂದುವರ್ಸೋಣ ರಾಜ ವೀರ ಮದಕರಿ ನಾಯಕ ಗಂಡುಗಲಿ ಮದಕರಿ ನಾಯಕ ಅನ್ನುವಂತಹ ಬಿ ಎಲ್ ವೇಣು ಅವರ ಬುಕ್ ಆಧಾರಿತವಾದಂತಹ ಸಿನಿಮಾ ರಾಜವೀರ ಮದಕರಿ ನಾಯಕ ಆಗಿತ್ತು ಚಿತ್ರದುರ್ಗದ ಗಂಡುಗಲಿ ಮದಕರಿ ನಾಯಕನ ಪಾತ್ರವನ್ನು ಮಾಡಬೇಕಿದ್ದವರು ದರ್ಶನ್ ಅವರು ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿತ್ತು ಹಾಗೆಯೇ ರಾಕ್ ಲೈನ್ ವೆಂಕಟೇಶ್ ಅವರ ಪ್ರೊಡಕ್ಷನ್ನಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಕೆಲವು ದಿನಗಳ ಕಾಲ ಶೂಟಿಂಗ್ ಕೂಡ ಆಗಿತ್ತು ಆದರೆ ಸಿನಿಮಾ ಅಂದ್ಕೊಂಡಂತೆ ಬರ್ತಾ ಇಲ್ಲ ಅನ್ನೋಂತಹ ಕಾರಣಕ್ಕೆ ಸಿನಿಮಾವನ್ನ ಅಲ್ಲಿಗೆ ನಿಲ್ಲಿಸಲಾಯಿತು ಇದು ಮತ್ತೆ ಶುರು ಆಗ್ಬಹುದು ಅನ್ನೋದನ್ನ ದರ್ಶನ್ ಅವರು ಒಂದೆರಡು ಕಡೆ ಹೇಳಿದ್ರು ಆದ್ರೆ ಈಗಿನ ಬೆಳವಣಿಗೆಗಳನ್ನ ನೋಡಿದ್ರೆ ಈ ಸಿನಿಮಾ ಆಲ್ಮೋಸ್ಟ್ ನಿಂತು ಹೋಗಿದೆ ಅಂತ ಅನಿಸ್ತಾ ಇದೆ ಆಕ್ಚುಲಿ ರಾಜೇಂದ್ರ ಸಿಂಗ್ ಬಾಬು ಅವರು ವಿಷ್ಣುವರ್ಧನ್ ಅವರನ್ನ ಇಟ್ಕೊಂಡು ಇದೇ ಮದಕರಿ ನಾಯಕ ಸಿನಿಮಾ ಮಾಡೋದಕ್ಕೆ ಹೋದಾಗ ಅಂದ್ರೆ ಏಟಿಸ್ ದಶಕದಲ್ಲಿ ಟ್ರೈ ಮಾಡಿದಾಗ ಅದು ಕೂಡ ನಿಂತು ಹೋಗಿತ್ತು ಈ ಸಿನಿಮಾ ಬಂದ್ರೆ ನಿಜಕ್ಕೂ ಚೆನ್ನಾಗಿರುತ್ತೆ ತಾರಾಸು ಅವರ ದುರ್ಗಾಸ್ತಮಾನ ಬುಕ್ ಓದಿರೋರಿಗೆ ಮದಕರಿ ನಾಯಕ ಎಂತ ವೀರ ಅನ್ನೋದು ಗೊತ್ತಿರುತ್ತೆ ಸರ್ವಾಂತರಯಾಮಿ ದರ್ಶನ್ ಹಾಗೂ ಅವರ ತಮ್ಮ ದಿನಕರ್ ಕಾಂಬಿನೇಷನ್ ನಲ್ಲಿ ಬಂದಂತಹ ಸಾರಥಿ ಸಿನಿಮಾ ಬ್ಲಾಕ್ ಪಸ್ಟರ್ ಆಗಿದ್ದು ನಮ್ಗೆಲ್ಲ ಗೊತ್ತೇ ಇದೆ ಈ ಸಿನಿಮಾ ಹಿಟ್ ಆದ ಬೆನ್ನಲ್ಲೇ ದಿನಕರ್ ಅವರು ಹೊಸ ಸಿನಿಮಾ ಒಂದನ್ನ ಆ ಟೈಮ್ ಅಲ್ಲೇ ಅನೌನ್ಸ್ ಮಾಡಿದ್ರು ಆ ಸಿನಿಮಾ ಬೇರೆ ಯಾವುದು ಅಲ್ಲ ಅದೇ ಸರ್ವಾಂತರಯಾಮಿ ದಿನಕರ್ ಅವರ ನಿರ್ದೇಶನದಲ್ಲಿ ಸರ್ವಾಂತರಯಾಮಿ ಸಿನಿಮಾ ದರ್ಶನ್ ಅವರ ಐವತ್ತನೇ ಸಿನಿಮಾ ಆಗಬೇಕಿತ್ತು ಈಗ ಅವರ ಐವತ್ತೊಂಬತ್ತನೇ ಸಿನಿಮಾ ಅನೌನ್ಸ್ ಆದರೂ ಕೂಡ ಈ ಸಿನಿಮಾದ ಸದ್ದು ಇಲ್ಲ ಸುದ್ದಿನೂ ಇಲ್ಲ ಈ ಟೈಟಲ್ ನಲ್ಲಿ ಒಂದು ಮಾಸ್ ಸಿನಿಮಾವನ್ನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆದರೆ ಕಾಲಕ್ರಮೇಣ ಅದಾಗಲಿಲ್ಲ ನವಗ್ರಹ ಟು ಕನ್ನಡ ಸಿನಿ ಇತಿಹಾಸದಲ್ಲೇ ನವಗ್ರಹ ಒಂದು ಬೇರೆ ತರದ ಸಿನಿಮಾ ಮೈಸೂರು ಅಂಬಾರಿಯನ್ನ ಹೈಜಾಕ್ ಮಾಡುವಂತಹ ಪ್ಲಾಟ್ ಇದ್ದಂತಹ ಈ ಸಿನಿಮಾ ಹಲವರಿಗೆ ಅಚ್ಚುಮೆಚ್ಚು ಒಂಬತ್ತು ಜನ ವಿಲನ್ ಮಕ್ಕಳೆಲ್ಲ ಸೇರಿ ಮಾಡಿದಂತಹ ಹೈಯೆಸ್ಟ್ ಸಿನಿಮಾ ಇದಾಗಿತ್ತು ಅದರಲ್ಲೂ ದರ್ಶನ್ ಅವರ ಜಗ್ಗು ಪಾತ್ರ ಅವರು ಇದುವರೆಗೂ ಮಾಡಿರುವಂತಹ ಪಾತ್ರಗಳಲ್ಲೇ ಒನ್ ಆಫ್ ದ ಬೆಸ್ಟ್ ಪಾತ್ರ ಅಂದ್ರೆ ತಪ್ಪಾಗಲ್ಲ ನವಗ್ರಹ ಸಿನಿಮಾವನ್ನ ದರ್ಶನ್ ಅವರ ತಮ್ಮ ದಿನಕರ ಡೈರೆಕ್ಟ್ ಮಾಡಿದ್ರು ಸಿನಿಮಾ ಹಿಟ್ ಆಗಿತ್ತು ಹಾಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಓಪನ್ ಎಂಡಿಂಗ್ ಇಟ್ಟಿದ್ರು ಆ ಎಂಡಿಂಗ್ ಹೇಗಿತ್ತು ಅಂದ್ರೆ ಸಿನಿಮಾದ ಸೀಕ್ವೆಲ್ ಬರುತ್ತೆ ಅನ್ನೋ ಹಾಗಿತ್ತು ಆಡಿಯನ್ಸ್ ಇದರ ಸೀಕ್ವೆಲ್ನ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅದು ಯಾಕೋ ನವಗ್ರಹ ಸೀಕ್ವೆಲ್ಗೆ ಕಾಲ ಕೂಡ ಬರಲೇ ಇಲ್ಲ ಗೋಲ್ಡ್ ರಿಂಗ್ ದರ್ಶನ್ ಅವರು ನೇವಿ ಆಫೀಸರ್ ಆಗಿ ಕಾಣಿಸ್ಕೋಬೇಕಿದ್ದಂತಹ ಸಿನಿಮಾ ಗೋಲ್ಡ್ ರಿಂಗ್ ಈ ಸಿನಿಮಾವನ್ನ ಈಗ ದರ್ಶನ್ ಅವರ ಡೆವಿಲ್ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರುವಂತಹ ಮಿಲನಾ ಪ್ರಕಾಶ್ ಅವರೇ ಡೈರೆಕ್ಟ್ ಮಾಡಬೇಕಿತ್ತು ರಾಜವೀರ ಮದಕರಿ ನಾಯಕ ಸಿನಿಮಾ ನಿಂತು ಹೋದಾಗ ರಾಕ್ ಲೈನ್ ವೆಂಕಟೇಶ್ ಅವರ ಬ್ಯಾನರ್ ನಲ್ಲಿ ಬರಬೇಕಿದ್ದಂತಹ ಸಿನಿಮಾ ಗೋಲ್ಡ್ ರಿಂಗ್ ಆದ್ರೆ ಈ ಸಿನಿಮಾ ಕೂಡ ಯಾಕೋ ಸೆಟ್ ಇರಲಿಲ್ಲ ಈ ಸಿನಿಮಾದ ಬದಲಿಗೆ ಕಾಟೇರ ಬಂತು ಬ್ಲಾಕ್ ಬಸ್ಟರ್ ಕೂಡ ಆಯ್ತು ಆ ಸ್ಫೋಟ ಸೈನಿಟ್ ಸಿನಿಮಾ ಖ್ಯಾತಿಯ ಎ ಎಂ ಆರ್ ರಮೇಶ್ ಅವರು ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡಬೇಕಿತ್ತು ಆ ಸಿನಿಮಾನೇ ಆ ಸ್ಫೋಟ ರಾಜೀವ್ ಗಾಂಧಿಯವರ ಹತ್ಯೆಯ ಸುತ್ತ ಕಥೆಯನ್ನ ಹೆಣೆಯಲಾಗಿತ್ತು ತಮಿಳುನಾಡಿನ ನಿಷ್ಠಾವಂತ ಅಧಿಕಾರಿ ಕಾರ್ತಿಕೇಯನ್ ಈ ಸಿನಿಮಾದ ಕಥೆಯನ್ನ ಮಾಡೋದಿಕ್ಕೆ ಮುಂದಾಗಿದ್ರು ಈ ಸಿನಿಮಾದ ಕತೆ ಕೇಳಿ ದರ್ಶನ್ ಅವರು ಕೂಡ ಥ್ರಿಲ್ಲ ಆಗಿದ್ರಂತೆ ಆದರೆ ಈ ಸಿನಿಮಾ ಕೂಡ ಸೆಟ್ ಇರಲಿಲ್ಲ ಇವಿಷ್ಟು ದರ್ಶನ್ ಅವರ ನಿಂತು ಹೋದ ಅಥವಾ ಹೋಲ್ಡ್ ಆದಂತಹ ಸಿನಿಮಾಗಳಾಗಿತ್ತು ಇದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಸಿನಿಮಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು ಸೈನಿಂಗ್ ಆಫ್